ಬೆಂಗಳೂರಿನ ಕನ್ನಡ ಸಾಹಿತ್ಯ ಪರಿಷತ್ತಿನ ಕೃಷ್ಣರಾಜ ಪರಿಷತ್ ಮಂದಿರದಲ್ಲಿ ಚಿರಂತ್ ಪ್ರಕಾಶನ್ ವತಿಯಿಂದ ಭಾನುವಾರ ಪ್ರೊಫೆಸರ್ ಪುರುಷೋತ್ತಮ ಬಿಳಿಮೆಲೆ ಅವರ ವರ್ತಮಾನ ಭಾರತ ಪುಸ್ತಕ ಬಿಡುಗಡೆ ಹಾಗೂ ಸಮಕಾಲೀನ ಭಾರತದ ಬೆಳವಣಿಗೆಗಳ ಕುರಿತ ಸಂವಾದ ಕಾರ್ಯಕ್ರಮ ಜರುಗಿತು. ಹಿರಿಯರಾದ ಜಿ ರಾಮಕೃಷ್ಣ ಮಾತನಾಡಿ ಯಾವ ದಾರಿಯಲ್ಲಿ ಸಾಗಿದರೆ ಉತ್ತಮ ಅನ್ನುವುದನ್ನು ಸೂಚಿಸುವ ನೆಲೆಗೆಟ್ಟಿನಲ್ಲಿ ಇವತ್ತಿನ ವರ್ತಮಾನಕ್ಕೆ ಬೇಕಾದ ಸೂಕ್ತ ಕೃತಿ ವರ್ತಮಾನ ಭಾರತ. ಇಂದಿನ ಪರಿಸ್ಥಿತಿಯ ಕುರಿತು ಚಿಂತಿಸಿ ಪ್ರಜ್ಞಾಪೂರ್ವಕವಾಗಿ ಬದಲಾವಣೆಯನ್ನು ಬಯಸುವವರು ಹೇಗೆ ಸಂಘಟಿತರಾಗಬೇಕು ಎನ್ನುವುದನ್ನು ಈ ಕೃತಿ ತಿಳಿಸುತ್ತದೆ ಎಂದು ಹೇಳಿದರು. ಪತ್ರಕರ್ತರಾದ ಡಾಕ್ಟರ್ ವಿಜಯಮ್ಮ ಅಧ್ಯಕ್ಷತೆ ವಹಿಸಿದ್ದರು. ಚಿರಂತ್ ಪ್ರಕಾಶನದ ಎಚ್ ಪರಮೇಶ್ವರ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಪುಸ್ತಕ ಬಿಡುಗಡೆ ಬಳಿಕ ಸಭಿಕರೊಂದಿಗೆ ಸಂವಾದ ಕಾರ್ಯಕ್ರಮವು ಜರುಗಿತು. ವರ್ತಮಾನದ ಬಗ್ಗೆ ಯಾರಪ್ಪ ಬರೀಬೇಕು, ನಮ್ಮಲ್ಲಿ ವರ್ತಮಾನದಲ್ಲಿ ಏನನ್ನ ಗ್ರಹಿಸಬೇಕು ಅನ್ನೋ ವಿಚಾರ ಬಂದಾಗ ಕನ್ನಡದ ಸಂದರ್ಭ ಮತ್ತು ಭಾರತ ಇಡೀ ಭಾರತದ ಸಂದರ್ಭ ಮತ್ತು ಇಡೀ ಪ್ರಪಂಚದ ಸಂದರ್ಭವನ್ನು ನಾವು ನೋಡಿದಾಗ ಅಲ್ಲಿ ಒಂದು ವ್ಯತ್ಯಾಸ ಕಾಣ್ತೇನೆ. ಎಲ್ಲ ಕಾಲದಲ್ಲೂ ಎಲ್ಲ ಸಮಾಜದಲ್ಲೂ ನಮ್ಮನ್ನು ಅಖಿಲ ಭಾರತ ಮಟ್ಟದಲ್ಲಿ ವರ್ತಮಾನದ ಬಗ್ಗೆ ಬರೆಯುವರು ಯಾರು ಅಂತಂದ್ರೆ, ವರ್ತಮಾನದ ಆಗುಹೋಗುಗಳ ಬಗ್ಗೆ ಬರೆಯುವರು ಯಾರು ಅಂತಂದ್ರೆ ಸಮಾಜ ವಿಜ್ಞಾನಿಗಳು. ಕನ್ನಡದ ಸಂದರ್ಭಕ್ಕೆ ಬಂದಾಗ ಈ ಸಮಾಜ ವಿಜ್ಞಾನಿಗಳು ಅನ್ನುವಂತ ಒಂದು ಕ್ಯಾಟಗರಿಯೇ ನಮ್ಮಲ್ಲಿ ನಾನು ಕಾಣ್ತಾ ಇಲ್ಲ. ಅದು ಇಲ್ಲವೇ ಇಲ್ಲ ನಮ್ಮಲ್ಲಿ. ಯಾಕಂತಂದ್ರೆ ವರ್ತಮಾನದ ಆಗುಹೋಗುಗಳನ್ನ ಬರೀಬೇಕಾದ್ರೆ ಅಲ್ಲಿ ಒಬ್ಬ ವಿಜ್ಞಾನಿಯ ದೃಷ್ಟಿಕೋನ ಬೇಕಾಗುತ್ತೆ, ಅದನ್ನ ವಿಜ್ಞಾನಿಯ ಗ್ರಹಿಕೆ ಬೇಕಾಗುತ್ತೆ. ವಸ್ತುನಿಷ್ಠವಾಗಿ ಗ್ರಹಿಸಿ ವಸ್ತುನಿಷ್ಠವಾಗಿ ಜನರ ಮುಂದೆ ಓದುಗರ ಮುಂದೆ ಅವರಿಗೆ ಅರ್ಥವಾಗುವಂತಹ ಭಾಷೆಯಲ್ಲಿ ಹೇಳುವಂತ ರೀತಿಯ ಒಂದು ಸಾಮರ್ಥ್ಯ ಇರಬೇಕಾಗುತ್ತೆ. ಅದನ್ನ ನಮ್ಮ ಅಕಾಡೆಮಿಕ್ ವ್ಯವಸ್ಥೆಯಲ್ಲಿ ಪಡ್ಕೊಳ್ಬೇಕಾದವರು ಸಮಾಜ ವಿಜ್ಞಾನಿಗಳು. ನಮ್ಮ ದೇಶ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಾಗೆ ಇದು ಆಗಿಯೇ ಇಲ್ಲ. ವರ್ತಮಾನದ ಕುರಿತು ನಮ್ಮಲ್ಲಿ ಬರೆದಿರತಕ್ಕಂತಹ ಒಂದು ಗ್ಯಾಪ್ ಇದೆ ಅಲ್ಲ, ಅದನ್ನ ಬಹಳ ಹಿಂದಿನಿಂದಲೂ ಫಿಲ್ಅಪ್ ಮಾಡ್ತಾ ಬಂದವರು, ಅದನ್ನು ತುಂಬುತ್ತಾ ಬಂದವರು ನಮ್ಮ ಸಾಹಿತಿಗಳು. ಅದನ್ನ ಬಹುಶಃ ಒಬ್ಬ ಸಮಾಜ ವಿಜ್ಞಾನಿ ಮಾಡೋದಕ್ಕಿಂತ ಹೆಚ್ಚು ಸಮರ್ಥವಾಗಿ ಕನ್ನಡದ ಲೇಖಕರು ಮಾಡಿದ್ದಾರೆ ಎಂದು ನಾನು ಭಾವಿಸ್ತೇನೆ. ಮಾನ್ಯ ಬಿಳಿಮಲೆಯವರ ಪುಸ್ತಕ ಇದೆ ಅಲ್ಲ, ಅದು ಈ ಪರಂಪರೆಯ ಮುಂದುವರಿಕೆಯಾಗಿ ನಾನು ಕಾಣ್ತೇನೆ. ಲೋಕಸಭೆಯಲ್ಲಿ ಮಾತನಾಡ್ತಾ ನಮ್ಮ ಅಷ್ಟೇನು ಮಾನ್ಯರಲ್ಲದ ಮುಖ್ಯ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು ಅಂದರೆ, ನಮ್ಮ ದೇಶದಲ್ಲಿ ಕೆಲವರು ಇದ್ದಾರೆ ಪುರುಷೋತ್ತಮ ಬಿಳಿಮಲೆಯವರು ಅದಕ್ಕೆ ಸೇರ್ತಾರೆ, ನನಗಿನ್ನೂ ಸರ್ಟಿಫಿಕೇಟ್ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ, ಏನಾಗಿದ್ದಾರೆ ಅಂತಂದರೆ ಫಾರಿನ್ ಅದೇನು ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಲ್ಲ, ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡೋದು, ಅದಕ್ಕೆ ಆ ಅಬ್ರಿವಿಯೇಟೆಡ್ ಫಾರ್ಮ್ನ ಮಾನ್ಯ ಪ್ರಧಾನಿಗಳು ಪಾರ್ಲಿಮೆಂಟ್ನಲ್ಲಿ ಹೇಳಿದ್ರು ಫಾರಿನ್ ಡಿಸ್ಟ್ರಕ್ಟಿವ್ ಇಂಡಿಯನ್ಸ್ ಅಂತ, ಅದು ಐಡಿಯಾಲಜಿ, ಫಾರಿನ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿ. ಅವ್ರಿಗೆ ಗೊತ್ತಿರೋ ಐಡಿಯಾಲಜಿ ಮಾತ್ರನೇ ಐಡಿಯಾಲಜಿ ಅಂತ ಹೇಳಿ ಯಾರ್ಯಾರು ನಂಬಿರ್ತಾರೋ ಅಂಥವ್ರಿಗೆಲ್ಲ ಇಂಥದ್ದು ಹೊಳೆಯತ್ತೆ ಅಂತ ಕಾಣುತ್ತೆ ಅವಾಗ ಅವಾಗ. ಫಾರಿನ್ ಡಿಸ್ಟ್ರಕ್ಟಿವ್ ಐಡಿಯಾಲಜಿಯನ್ನು ಪುರಸ್ಕರಿಸ್ತಾ ಇದ್ದೀವಿ ಅನ್ನೋ ಆಪಾದನೆಯನ್ನು ಕೆಲವು ಸಲ ಸಂತೋಷದಿಂದ ಸ್ವಾಗತಿಸಬಹುದು. ಯಾಕೆಂತಂದ್ರೆ ಅದು ಐಡಿಯಾಲಜಿ, ಯಾವ ಐಡಿಯಾಲಜಿನ ನಾವು ಸ್ವೀಕರಿಸಬೇಕು ಅಥವಾ ಯಾವುದನ್ನು ಅಂತರ್ಗತಗೊಳಿಸ್ಕೋಬೇಕು, ಯಾವುದಕ್ಕೋಸ್ಕರ ಹೋರಾಟ ನಡೆಸಬೇಕು ಅನ್ನೋದನ್ನು ಯೋಚನೆ ಮಾಡುವಾಗ ಭಾರತದ ಶ್ರೇಷ್ಠ ಅಸ್ತಿತ್ವಕ್ಕೆ ಧಕ್ಕೆ ಉಂಟಾಗ್ಬಿಡುತ್ತೆ ಅನ್ನೋ ದೊಡ್ಡ ಆತಂಕ ಏನು ಇರಬೇಕಾಗಿ. ನಮ್ಮದು ಗಟ್ಟಿ ಅನ್ನೋದಾದರೆ ಎಲ್ಲಿಂದಾದರೂ ಬಂದಿರಲಿ, ಯಾರಾದರೂ ತಂದು ಕೊಟ್ಟಿರಲಿ, ಅದನ್ನು ಪರಿಚಯ ಮಾಡಿಕೊಂಡು ವಿಮರ್ಶೆ ಮಾಡಿ ಯಾವುದು ಅಸಂಗತವಾಗಿದೆಯೋ ಅದನ್ನು ದೂರೀಕರಿಸಿ ಮುಂದಕ್ಕೆ ಹೆಜ್ಜೆ ಹಾಕ್ತಕ್ಕಂಥದ್ರಲ್ಲಿ ಯಾವ ಅಪರಾಧವೂ ಇಲ್ಲ ಅಂತೇಳಿ ಕಾಣುತ್ತೆ. ಸಂಸ್ಕೃತಿ, ಕನ್ನಡ ಕರ್ನಾಟಕ ಸಂಸ್ಕೃತಿ ಅಂದರೆ ಏನು, ಭಾರತೀಯ ಸಂಸ್ಕೃತಿ ಅಂದರೆ ಏನು, ನಾರಾಯಣ ಅದನ್ನು ತುಂಬ ಚೆನ್ನಾಗಿ ಒಂದು ಚೌಕಟ್ಟಲ್ಲಿ ಹೇಳಿದರು, ಸಾಹೇಬರು ಜಿ ಆರ್ ಕೂಡ ಹೇಳಿದರು. ಬಟ್ ನೋಡಿ, ನಮ್ಮಲ್ಲಿ ವ್ಯಾಸ ಬರೆದ ಒಂದು ಪಠ್ಯ ಸೂಕ್ತಂಕರವರದನ್ನು ಕಲೆಕ್ಟ್ ಮಾಡಿದಾಗ ಭಂಡಾರಕಾಸು ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಪುಣೆಯಲ್ಲಿರುವ ಒಟ್ಟು ಪಾಠಗಳ ಸಂಖ್ಯೆ 1128 ಪಠ್ಯಗಳು, ಎಲ್ಲವೂ ವ್ಯಾಸ ಪ್ರಣೀತವೆ.
ಎಲ್ಲರೂ ವ್ಯಾಸನೇ ಬರೆದದ್ದು ಅಂತ. ಆದರೆ ವ್ಯಾಸ ಬರೆದದ್ದು ಒಂದು, ಇಲ್ಲಿ ಒಂದು ಕಾವ್ಯವನ್ನು ಬರೆದರೆ, ಒಬ್ಬ ಕವಿ ಬರೆದರೆ ಇಡೀ ದೇಶ ಮತ್ತೆ ಬರೀತದೆ. ಕಮ್ಯುನಿಟಿಗಳು ತಮಗೆ ಬೇಕಾದಾಗ ಬರ್ಕೊಳ್ತವೆ. ಕಾಲ ತನಗೆ ಬೇಕಾದಾಗೆ, ಪಂಪ ಬರೆದ ಹಾಗೆ ಕುಮಾರವ್ಯಾಸ ಬರೆಯಲ್ಲ, ಕುಮಾರವ್ಯಾಸ ಬರೆದಾಗೆ ಕುವೆಂಪು ಬರೆಯಲ್ಲ. ಚೇಂಜ್ ಮಾಡಿ, ಕಾಲ ಬದಲಾದಾಗೆ ಅವು ಬದಲಾಗ್ತವೆ. ಪ್ರದೇಶಗಳು ಬದಲಾಗಿ, ನಾರ್ತ್ ಈಸ್ಟ್ನ ಕತೆ ಬೇರೆ, ಸೆಂಟ್ರಲ್ ಇಂಡಿಯಾದ ಕತೆ ಬೇರೆ, ಸೌತ್ ಇಂಡಿಯಾದ ಕತೆ ಬೇರೆ. ಸೌತ್ ಇಂಡಿಯಾ ನೋಡಿ, ತಮಿಳುನಾಡಿನಲ್ಲಿ ನಾನು ಹಿಂದೆಯಲ್ಲೂ ಹೇಳಿದೆ ಅದನ್ನು, ತಮಿಳುನಾಡಿನಲ್ಲಿ ವ್ಯಾಸ ಭಾರತದ ದ್ರೌಪದಿ, ತಮಿಳುನಾಡಿನಲ್ಲಿ ದ್ರೌಪದಿ ಅಮ್ಮನ್ ದೇವರಾಗ್ಬಿಟ್ರವಳು. ನಿಮ್ಗೆ ತಮಿಳುನಾಡಿನವ್ರಿಗೆ ಗೊತ್ತಿದೆ. ಅಲ್ಲಿ ಅಲ್ಲಿ ಬೆಳಿಗ್ಗೆ ತಮಿಳುನಾಡಿಗೆ ಅಮ್ಮನಿಗೆ ಹೋಗಿ ಕೈ ಮುಗಿದು, ಆ ಅಮ್ಮನಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಮಕ್ಕಳಾಗದವ್ರಿಗೆ ಮಕ್ಕಳು ಕೊಡ್ತಾಳೆ, ಎಲ್ಲ ಕೊಡ್ತಾಳೆ. ತಿರುಕೊತ್ತಿನಲ್ಲಿ ಆ ದುಶ್ಯಾಸನ ಪಾತ್ರ ಮಾಡುವ ಇದ್ದಾನಲ್ಲ, ಅವ ಬೆಳಿಗ್ಗೆ ಹೋಗಿ ದ್ರೌಪದಿ ಅಮ್ಮನಿಗೆ ಕೈ ಮುಗಿದು ಬಂದಿರ್ತಾನೆ. ನೋಡಿ, ಒಂದು 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 ಕಾವ್ಯದ ಪಾತ್ರ ದೈವವಾಗಿ ನಮ್ಮ ನಡುವೆ ಇದೆ, ಭೂಮಿಯಲ್ಲಿ ನೆಲ ಕಾಣ್ತಾ ಇದ್ದಾನೆ. ಅವ ಹೋಗಿ ಕೈ ಮುಗಿತಾನೆ, ಇವತ್ತು ನಂದು ತೆರಕೊತ್ತುಂಟು, ನಂದು ದುಶ್ಯಾಸನ ಪಾತ್ರ, ಅಮ್ಮ ತಾಯಿ ನೀನು ನನಗೆ ಆಶೀರ್ವಾದ ಮಾಡಬೇಕು ಅಂತ ಎಲ್ಲ ಮಾಡಿ ಬಂದಿರ್ತಾನ. ವೇದಿಕೆಗೆ ಸಾಯಂಕಾಲ ಬಂದ ಮೇಲೆ ಕೌರವ ಹೇಳ್ತಾನೆ, ಲೇ ಇವಳ ಸೀರೆ ಇಳಿ ಅಂತ. ಅವಳು ಹಿಂಗೆ ನಿಂತಿದ್ದಾಳೆ, ಬೆಳಿಗ್ಗೆ ಅದೇ ದ್ರೌಪದಿಗೆ ಕೈ ಮುಗಿದು ಬಂದಿದ್ದಾನೆ, ಈಗ ಹೆಂಗೆ ಸೀರೆ ಇಳಿಯೋದು? ಅವ ಏನು ಮಾಡ್ತಾನೆ ಗೊತ್ತಾ, ನಾನು ಇದನ್ನು ಮಧುರೆಯಲ್ಲಿ ನೋಡಿದ್ದೇನೆ, ಲವಕ್ಕಂತ ದ್ರೌಪದಿಯ ಕಾಲಿಗೆ ಬೀಳ್ತಾನೆ, ಸ್ಟೇಜಿಯಲ್ಲಿ ಬಿದ್ದು, ಅಮ್ಮ ತಾಯಿ ನಾನು ನಿನ್ನ ಸೀರೆ ಎಳಿಬಾರದು, ನೀನು ನಮ್ಮ ದೈವ ರಕ್ಷಕಿ, ನೀನು ನಮ್ಮ ಆರೋಗ್ಯ ಊರಿಗೆಲ್ಲ ಕಾಪಾಡು, ಆದರೆ ನಾನೊಬ್ಬ ನಟ, ಇದನ್ನು ಮಾಡದೇ ಇದ್ರೆ ತಪ್ಪಾಗ್ತದೆ ಅಂತ ಹೇಳಿ ಅವಳ ಕ್ಷಮೆ ಕೇಳಿ ಈಚೆ ಬಂದು ಎನ್ನಡಿ ಅಂತ ಶುರು ಮಾಡ್ತಾನೆ. ನಿಮಗೆ ಒಂದೇ ಪ್ರಶ್ನೆ, ವ್ಯಾಸ ಎಂದಾದರೂ ತನ್ನ ಕಾವ್ಯದ ದುಶ್ಯಾಸನ ದ್ರೌಪದಿಯ ಕಾಲಿಗೆ ಬಿದ್ದಾನು ಅಂತ ಕನಸು ಕಂಡಿರುವುದಾ? ಭಾರತ ಅದನ್ನು ನಿಜ ಮಾಡಿದೆ, ಈಗಲೂ ಇದೆ ಅದು. ಇದು ಭಾರತ, ಇದು ಭಾರತ. 300 ರಾಮಾಯಣಗಳು ಪಠ್ಯವನ್ನು ಡೆಲ್ಲಿ ಯೂನಿವರ್ಸಿಟಿಗೆ ಇಟ್ಟಾಗ ಡೆಲ್ಲಿ ಯೂನಿವರ್ಸಿಟಿಯ ABP ಹುಡುಗರು ಅದು ಪಠ್ಯ ಇಡಬಾರದು ಅಂತ ಅದನ್ನು ತೆಗೆಸಿದ್ರು ಸರ್, ಅದು ತೆಗೆಸೇ ಬಿಟ್ಟಿರೋದು. ಆಗ ನಮ್ಮಲ್ಲಿ 300 ರಾಮಾಯಣ, 3000 ರಾಮಾಯಣ ಇದೆ. ನನ್ನ ಅಮ್ಮನ ಹತ್ರ ತುಳು ರಾಮಾಯಣ ಇದೆ ನಮ್ಮಲ್ಲಿ. ನನ್ನ ಅಮ್ಮ ಒಂದು ಕತೆ ಹೇಳ್ತಾ ಇದ್ರು, ದಲಿತರ ರಾಮಾಯಣಗಳು ಬಹಳ ಬ್ಯೂಟಿಫುಲ್ ಆಗಿದೆ. ದಲಿತರ ರಾಮಾಯಣದಲ್ಲಿ ಹೆಚ್ಚಿನ ದಲಿತರ ರಾಮಾಯಣದಲ್ಲಿ ಸೀತೆಯನ್ನು ಮದುವೆ ಆಗುವುದು ಲಕ್ಷ್ಮಣ, ಆಮೇಲೆ ಅವ ಅಣ್ಣನಿಗೆ ಕೊಡ್ತಾನೆ ಅದು ಬೇರೆ. ಅಲ್ಲಿ ಶಿವಧನಸ್ಸನ್ನು ಎತ್ತುವುದಿಲ್ಲ, ಆ ಜನಕ ಮಹಾರ್ಷಿಯ ಮನೆ ಎದುರು ಒಂದು ಮರ ಇರ್ತದೆ, ಆ ಮರದಲ್ಲಿ ಒಂದು ಕಾಗೆ ಇರ್ತದೆ, ಅದು ಕಾ 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 ಅಂತ ಕೂಗ್ತಾ ಇರ್ತದೆ. ಜನಕ ಹೇಳ್ತಾನೆ, ಇದನ್ನು ಯಾರು ಕೊಂದು ಹಾಕಿದ್ರೆ ನಾನು ಅವಳಿಗೆ ಮಗಳನ್ನು ಕೊಡ್ತೇನೆ ಅಂತ. ಮಗಳನ್ನು ಕೊಡೋದು ಎಷ್ಟು ಸುಲಭ ನೋಡಿ. ಹಾಗೆ ಅವ ಲಕ್ಷ್ಮಣ ಬರ್ತಾನೆ, ಒಡೆದಾಗ್ತಾನೆ, ಏ ಮದುವೆ ಆಗು, ಏ ನನ್ನ ಅಣ್ಣ ಇದ್ದಾನೆ, ಹೀಗೆ. ಇದು ಒಂದು ಒಂದು ರಾಮಾಯಣ ಇದು. ನಾವು ಹೇಳ್ತೀವಲ್ಲ, ಏ ನಿನ್ನ ರಾಮಾಯಣ ಬೇಡಯ್ಯ ಅಂತ, ಇದು ಇದು 100 ರಾಮಾಯಣಗಳು. ಇಟ್ಸ್ ಅ ಬ್ಯೂಟಿ ಆಫ್ ಇಂಡಿಯಾ. ಈಗ ಇದನ್ನೆಲ್ಲ ತೆಗೆದು ಒಂದು ಇಸ್ತ್ರಿ ಹಾಕಿದ ಅಂಗಿ ಹಾಗೆ ಮಾಡಿ, ಇದು ಒಂದು ಪಠ್ಯ, ಇದು ಶಿಷ್ಟ ಪಠ್ಯ, ಇವೆಲ್ಲ ನಮಗೆ ಬೇಡ, 300 ರಾಮಾಯಣ ಬೇಡ, ಅದು ಬೇಡ, ಇದು ಬೇಡ, ಅದು ಬೇಡ, ಮತ್ತೆ ಏನು ಬೇಕು ನಮಗೆ? ನೀರುಳಿ ಕಥೆ ಇದು, ನೀರುಳಿ ಅನೇಕ ಇದು ಇರ್ತದೆ ಅದಕ್ಕೆ. ಇದು ಬೇಡ, ಇದು ಬೇಡ, ಇದು ಬೇಡ, ಇದು ಬೇಡ, ನೀವೆಲ್ಲ ಇದಲ್ಲಿ ಬೇಡ ಅಂತ ತೆಗೆದ್ರೆ ಕೊನೆಗಲ್ಲಿ ಏನು ಇರೋದೇ ಇಲ್ಲ. ಇವರು ಕೊನೆಗೆ ಇಂಡಿಯಾ ಇಲ್ಲವನ್ನು, ಭಾರತವನ್ನು ಇಲ್ಲವಾಗಿಸುವ ಜನಗಳ ನಡುವೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆದ್ದರಿಂದ ಭಾರತವನ್ನು ಇಲ್ಲವಾಗಿಸುವ, ಭಾರತದ ಸಂಸ್ಕೃತಿಯನ್ನು ನಾಶ ಮಾಡುತ್ತಿರುವ ಶಕ್ತಿಗಳ ನಡುವೆ ನಾವು ಸಕ್ರಿಯರಾಗಿ ಕೆಲಸ ಮಾಡದೆ ಹೋದರೆ ನಮ್ಮ ಮುಂದಿನ ತಲೆಮಾರು ನಮ್ಮನ್ನು ಕ್ಷಮಿಸಲ್ಲ. ಈ ಒತ್ತಡದಿಂದ ಈ ಪುಸ್ತಕವನ್ನು ಬರೆದಿದ್ದೇನೆ. ಹೃದ್ಯವಾದಂತಹ, ಅಷ್ಟು ಫೆಮಿಲಿಯರ್ ಆದಂತಹ ಒಂದು ಭಾಷೆಯಲ್ಲಿ ಅವರು ಬರೀತಾ ಹೋಗ್ತಾರೆ, ಮಾತಾಡ್ತಾ ಹೋಗ್ತಾರೆ. ಆದ್ರೆ ಅದರಲ್ಲಿ ತುಂಬಾ ವಿಚಾರಗಳಿದ್ದಾವೆ, ಏನು ಜನಪದ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಆದಿವಾಸಿಗಳಾಗಿರ್ಬೋದು, ದೇಶ, ಜಾತೀಯತೆ, ರಾಷ್ಟ್ರೀಯತೆ ಎಲ್ಲ ಇರುತ್ತೆ. ಅದರ ಜೊತೆಗೆ ಸಲಿಂಗರತಿಯ ಬಗ್ಗೆನೂ ಬರೀತಾರೆ, ಅವರು ಎಲ್ಲದರ ಬಗ್ಗೆ ಬರೀತಾರೆ. ಅವ್ರು ನಾನು ಹೇಳಿದ್ನಲ್ಲ, ಪಂಪ ಪೂರ್ವ ಕವಿಗಳ ಬಗ್ಗೆನೂ ಬರೀತಾರೆ. ಇವಾಗೆಲ್ಲ ಫೇಸ್ಬುಕ್ನ 2 ರುಪೀಸ್ ಭಕ್ತರಸ್ ಬಗ್ಗೆನೂ ಅವರು ಟ್ರೋಲ್ ಮಾಡಬಲ್ಲ. ಅಷ್ಟೋಲ್ವ, ಅವರ ಬ್ಯಾಂಡ್ ಬಿಡ್ತಿದೆಯಲ್ಲ, ಅಷ್ಟು ಲೆಂತಿ ಆಗಿದೆ, ಅಷ್ಟು ಆಳವಾದ ವಿಸ್ತಾರವಾದಂಥ ಒಬ್ಬ ಸರ್ ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿರುವುದನ್ನು ತುಂಬಾ ಖುಷಿ ತಂದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.